ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಈ ದಿನ ನಾವು ಜೋಳದ ವಡೆಯನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ. ಉತ್ತರ ಕರ್ನಾಟಕದ ಭಾಗಗಳಲ್ಲಿ ವಿಶೇಷವಾದ ಒಂದು ರೆಸಿಪಿ ಇದು ಅಂಥೇಳಿ ಹೇಳ್ಬೋದು. ಎಲ್ಲ ಹಬ್ಬದ ದಿನಗಳಲ್ಲಿ ಬೆಳಗಿನ ಉಪಹಾರದ ಸಂದರ್ಭದಲ್ಲಿ ಇದನ್ನು ಮಾಡಲಾಗ್ತದೆ. ಹಾಗಾದರೆ ಬನ್ನಿ, ಇದನ್ನು ಮಾಡಲಿಕ್ಕೆ ಏನೆಲ್ಲ ಸಾಮಗ್ರಿಗಳು ಅಂತ. ಇಲ್ಲಿ 2 ಇಂಚಿನಷ್ಟು ಶುಂಠಿಯನ್ನು ಮೊದಲಿಗೆ ತಗೊಳ್ಳಿ. ಹಾಗೆಯೇ ಹಸಿಮೆಣಸಿನಕಾಯಿ, ಖಾರಕ್ಕೆ ತಕ್ಕ ಹಾಗೆ ಕೊತ್ತಂಬರಿ ಸೊಪ್ಪು, ಹಾಗೆಯೇ 2 ಗಡ್ಡೆ ಬೆಳ್ಳುಳ್ಳಿಯನ್ನು ತಗೊಳ್ಬೇಕು. ಇವೆಲ್ಲವನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಬೇಕು. ಇಲ್ಲಿ ಜೋಳದ ಹಿಟ್ಟನ್ನು, ವಡಿ ಹಿಟ್ಟನ್ನು ಯಾವ ರೀತಿ ಮಾಡೋದು ಅಂತ ಹೇಳಿದಾಗ, ಇಲ್ಲಿ ಮ್ಯಾಕ್ಸಿಮಮ್ ಪ್ರಮಾಣದಲ್ಲಿ ಜೋಳ ಅಂದರೆ 1 ಕೆಜಿಯಷ್ಟು ನಾವಿಲ್ಲಿ ಜೋಳವನ್ನು ತಗೊಂಡಿದ್ದೇವೆ. ಇದಕ್ಕೆ ಜೋಳಕ್ಕೆ ಅನುಗುಣವಾಗಿ 1/2 ಭಾಗದಷ್ಟು, 1 ಕೆಜಿ ಅಂದರೆ 1/2 ಕೆಜಿಯಷ್ಟು ಗೋಧಿಯನ್ನು ತೆಗೆದುಕೊಳ್ಬೇಕು. ನಂತರ 2 ಟೇಬಲ್ಸ್ಪೂನ್ ಆಗುವಷ್ಟು ಕಡಲೆಬೇಳೆಯನ್ನು ತೆಗೆದುಕೊಳ್ಳಿ. ನಂತರ 2 ಟೇಬಲ್ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆ, ಹಾಗೆಯೇ ಮೆಣಸಿನಕಾಳು ಒಂದು ಸ್ವಲ್ಪ, ಹಾಗೆಯೇ ಮೆಂತ್ಯ ಕಾಳು 1 ಟೇಬಲ್ಸ್ಪೂನ್, 2 ಟೇಬಲ್ಸ್ಪೂನ್ ಆಗುವಷ್ಟು ಜೀರಿಗೆ, ನಂತರ ಸ್ವಲ್ಪ ಲವಂಗ 7-8, ಆಮೇಲೆ 2 ಏಲಕ್ಕಿಯನ್ನು ತಗೊಳ್ಬೇಕು. ಇದಕ್ಕೆ ಸ್ವಲ್ಪ ಅರಿಶಿಣದ ಬೇರನ್ನು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಎಲ್ಲವನ್ನು ಮಿಕ್ಸ್ ಮಾಡಿ ಮಿಲ್ಲಿಗೆ ಕೊಟ್ಟು ಜೋಳದ ವಡಿ ಹಿಟ್ಟನ್ನು ನಾವು ಮೊದಲೇ ರೆಡಿ ಇಟ್ಕೊಳ್ಬೇಕು. ಈಗಾಗಲೇ ನಾವು ಇದನ್ನು ಮಿಲ್ಲಿಗೆ ಕೊಟ್ಟು ಇರಿಯಾಗಿ ಹಿಟ್ಟನ್ನು ಮಾಡಿಸ್ಕೊಂಡಿದ್ದೇವೆ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಈಗಾಗಲೇ ನಾವು ಹೇಳಿರುವ ಹಾಗೆ ಮಿಕ್ಸಿ ಮಾಡಿಕೊಂಡಿರುವಂತಹ ಮಸಾಲೆಯನ್ನು ಇದಕ್ಕೆ ಹಾಕಬೇಕು. ಇದು ಬಹಳ ಟೇಸ್ಟ್ ಆಗಿರುತ್ತದೆ. ಇದಕ್ಕೆ 1 ಚಿಟಿಕೆಯಷ್ಟು ಹಿಂಗನ್ನು ಉದುರಿಸಬೇಕು. ಇವೆಲ್ಲವನ್ನು ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡುವ ಒಂದು ಸಂದರ್ಭದಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ನಾದ್ಕೊಳ್ಬೇಕಾಗ್ತದೆ. ಚೆನ್ನಾಗಿ ನಾದ್ಕೊಂಡು ನಾದಬೇಕಾಗ್ತದೆ. ಹೀಗೆ ಇವೆಲ್ಲವನ್ನು ಚೆನ್ನಾಗಿ ನಾದಿದ ನಂತರ ಇದು ಸ್ವಲ್ಪ ನೆನೆಯಬೇಕಾಗ್ತದೆ. ನೆನೆಯಬೇಕು ಅಂದರೆ 6-8 ಗಂಟೆಗಳ ಕಾಲ ಆದರೂ ಕೂಡ ಚೆನ್ನಾಗಿ ನೆನೆಯಬೇಕು. ಸೊ ಓವರ್ ನೈಟ್ ರಾತ್ರಿ ಇದನ್ನು ನಾದಿಟ್ಕೊಂಡು ಬೆಳಿಗ್ಗೆ ಮಾಡಲಿಕ್ಕೆ ಬಹಳ ಚೆನ್ನಾಗಿರ್ತದೆ. ಸೊ ನಾವು ಇದನ್ನು ರಾತ್ರಿ ನಾದಿಟ್ಕೊಂಡು 1-6-8 ಗಂಟೆ ಅಂದರೆ ಓವರ್ ನೈಟ್ ಇದನ್ನು ನೆನೆ ಇಟ್ಟಿದ್ದೇವೆ. ಬಹಳ ಸಾಫ್ಟಾಗಿ ಬಂದಿದೆ, ಎಲ್ಲವೂ ಕೂಡ ಚೆನ್ನಾಗಿ ನೆಂದಿದೆ, ಹಿಟ್ಟು ಉಬ್ಬಿದೆ. ಆಮೇಲೆ ಸ್ವಲ್ಪ ಸ್ವಲ್ಪವೇ ಪ್ರಮಾಣವನ್ನು ತೆಗೆದುಕೊಂಡು ಇದನ್ನು ಇನ್ನೂ ಸ್ವಲ್ಪ ನಾದ್ಕೊಳ್ಬೇಕಾಗ್ತದೆ ಹಿಟ್ಟನ್ನು. ಯಾಕೆಂತ ಹೇಳಿದ್ರೆ ಸಾಫ್ಟಾಗಿ ಇದ್ದರೆ ವಡೆ ಕೂಡ ಬಹಳ ಚೆನ್ನಾಗಿ ಬರ್ತದೆ. ಹಾಗಾಗಿ ನೆನೆ ಇಟ್ಟರೂ ಕೂಡ ಈ ರೀತಿಯಾಗಿ ಮಾಡುವ ಒಂದು ಸಂದರ್ಭದಲ್ಲಿ ನಾದಿಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕಾಗ್ತದೆ. ಪ್ಲಾಸ್ಟಿಕ್ ಶೀಟ್ ಅಥವಾ ಯಾವುದಾದ್ರೂ ಪೇಪರನ್ನು ಇಟ್ಟುಕೊಂಡು ಈ ರೀತಿಯಾಗಿ ಹಿಟ್ಟನ್ನು ಸ್ವಲ್ಪ ರೌಂಡ್ ಶೇಪಿಗೆ ತಂದು ಇದನ್ನು ಕಾದಿರುವಂತಹ ಎಣ್ಣೆಗೆ ಬಿಡಬೇಕು. ಹೀಗೆ 2 ಭಾಗವನ್ನು ಕೂಡ ಚೆನ್ನಾಗಿ ಬೇಯಿಸಬೇಕು. ಬಹಳ ಸಾಫ್ಟಾಗಿ ಜೊತೆಗೆ ಬಹಳ ಕ್ರಿಸ್ಪಿಯಾಗಿ ಟೇಸ್ಟಿ ಕೂಡ ಆಗಿರ್ತದೆ ಈ ಒಂದು ಜೋಳದ ವಡೆ ಅಂತ ಹೇಳ್ಬೋದು. ಇದನ್ನು ಮನೆಯಲ್ಲಿ ನಾವು ಬದನೆಕಾಯಿ ಪಲ್ಯ, ಆಮೇಲೆ ಹಸಿಮೆಣಸಿನಕಾಯಿ ಪಲ್ಯ, ಕೊಬ್ಬರಿ ಚಟ್ನಿ ಇವೆಲ್ಲವನ್ನು ಕೂಡ ಸೇರಿಸಿ ತಿಂದರೆ ಸೂಪರಾಗಿ ಇರ್ತದೆ ಅಂತೇಳಿ ಹೇಳ್ಬೋದು. ಇಲ್ಲಿ ಉತ್ತರ ಕರ್ನಾಟಕದ ಭಾಗದಲ್ಲಿ ವಿಶೇಷವಾಗಿ ಹಬ್ಬ ಹರಿದಿನಗಳಲ್ಲಿ ಇದನ್ನು ಬೆಳಗಿನ ಉಪಹಾರವಾಗಿ ಮಾಡ್ತಾರೆ. ಬಹಳ ಚೆನ್ನಾಗಿರ್ತದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಸೊ ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.